ನಾನ್ ವೆಜ್ ಎಲ್ಲ ಮಾಡಿದಾಗ ತುಂಬಾ ಬೇಗ ಹೊಟ್ಟೆ ಹಸಿಯುತ್ತೆ, ನನಗಂತೂ ಬೇಗ ಹೊಟ್ಟೆ ಹಸಿಯುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮೇಘನಾ ಮಿತ್ರ. ಇವತ್ತು ಬೆಳಗಿಂದ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ 9:30 ಆಗಿದೆ. ಇಲ್ಲಂತೂ ವೆದರ್ ಸಿಕ್ಕಾಬಟ್ಟೆ ಕೋಲ್ಡ್ ಇದೆ. ನಮ್ಮೂರಲ್ಲಿ ಎಷ್ಟು ಕೋಲ್ಡ್ ಇದೆ ಅಂದರೆ 9:30 ಆದ್ರೂ ಇನ್ನೂ ಕೋಲ್ಡ್ ಕಮ್ಮಿ ಆಗಿಲ್ಲ. ಇವಾಗ ಬೇರೆ ಚಳಿಗಾಲ ಅಲ್ವಾ, ಹೊರಗಡೆ ಹೋದರೆ ಗಾಳಿ ಮೈಕಾ ಎಲ್ಲ ಒಡೆದು ಬಿಡುತ್ತೆ. ಏನಾದರೂ ಲೋಷನ್ ಹಚ್ಕೊಂಡು ಹೋಗಿಲ್ಲ ಅಂದರೆ ಕೈಕಾಲು ಮುಖ ನೋಡಂಗಿರಲ್ಲ, ಆ ಥರ ಹೊಡೆಯುತ್ತೆ. ಸಿಕ್ಕಾಬಟ್ಟೆ ಕೋಲ್ಡ್ ಇದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ರೊಟ್ಟಿ ಆಲ್ರೆಡಿ ಅಮ್ಮ ಮಾಡಿದ್ದಾರೆ, ತಿನ್ನಬೇಕು ಅಷ್ಟೇ. 9:30 ಆಯಿತು. ಓಕೆ, ಹಾಗಾದರೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಹಾಗಾದರೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ರೊಟ್ಟಿನ ಬಿಸಿ ಮಾಡ್ಕೋತಾ ಇದ್ದೀನಿ. ಒಂದ್ಸತಿ ರೊಟ್ಟಿ ಹಂಚಲ್ಲಿ ರೊಟ್ಟಿ ಸುಟ್ಟಮೇಲೆ ಮತ್ತೆ ಗ್ಯಾಸಲ್ಲಿ ಈ ಥರ ಸುಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ರೊಟ್ಟಿ. ಹಾಗಾಗಿ ಈ ಥರ ಸುಡೋದು. ಆವಾಗೆಲ್ಲ ಒಲೆಯಲ್ಲಿ ಸುಡ್ತಾ ಇದ್ರು, ಇವಾಗ ನಮ್ಮನೇಲಿ ಒಲೆ ಇಲ್ಲಲ್ವಾ, ಸೌದೆ ಒಲೆ, ಹಾಗಾಗಿ ಗ್ಯಾಸಲ್ಲೇ ಈ ಥರ ಸುಡೋದು. ಆವಾಗ ರೊಟ್ಟಿ ಒಂಥರ ಕ್ರಿಸ್ಪಿಯಾಗಿ ಚೆನ್ನಾಗುತ್ತೆ. ರೊಟ್ಟಿ ಜೊತೆಗೆ ಇವತ್ತು ಮೊಟ್ಟೆ ಗ್ರೇವಿ ನೋಡ್ಬೋದು. ಇಲ್ಲಿ ಮೊಟ್ಟೆ ಗ್ರೇವಿ ಇದೆ, ಹಾಗೆ ಮುಳುಗಾಯಿ ಬದನೆಕಾಯಿದು ಗೊಜ್ಜು ಕೂಡ ಇದೆ. ಇವತ್ತು ರೊಟ್ಟಿ ಜೊತೆಗೆ ಎರಡೆರಡು ಸೈಡ್ ಡಿಶ್ಶು, ಇದೆರಡೂ ಚೆನ್ನಾಗುತ್ತೆ ಕಾಂಬಿನೇಷನ್. ರೊಟ್ಟಿ ಜೊತೆಗೆ ಮೊಟ್ಟೆ ಗ್ರೇವಿನೂ ಚೆನ್ನಾಗುತ್ತೆ, ಹಾಗೆ ಮುಳುಗಾಯಿ ಗೊಜ್ಜು ಚೆನ್ನಾಗುತ್ತೆ. ರೊಟ್ಟಿನ ಬಿಸಿ ಮಾಡಿಟ್ಕೊಂಡಿದ್ದೀನಿ ನೋಡ್ಬೋದು. ಅಕ್ಕಿ ರೊಟ್ಟಿ ಅಂದರೆ ನಮ್ಮನೇಲಿ ಎಲ್ಲರಿಗೂ ಇಷ್ಟ, ತುಂಬಾ ಚೆನ್ನಾಗುತ್ತೆ ಅಕ್ಕಿ ರೊಟ್ಟಿ. ಜಾಸ್ತಿನೂ ಈ ಕಡೆ ಸೈಡು, ನಮ್ಮ ಕಡೆ ಎಲ್ಲ ರೊಟ್ಟಿ ಎಲ್ಲ ಜಾಸ್ತಿ ಮಾಡ್ತಾರೆ ಮಲೆನಾಡು ಸೈಡಲ್ಲಿ. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಅತ್ತೆ ಮನೆ ಕಡೆ ಅಂದರೆ ಕೇರಳ ಸೈಡು ರೊಟ್ಟಿ ಇಲ್ಲ, ಈ ಥರ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಲ್ವಾ ಅದಿಲ್ಲ. ಅವ್ರು ಬರೀ ರೊಟ್ಟಿ ಹಂಚು ಥರ ಇರುತ್ತೆ, ಆ ಹಂಚಿಗೆ ದೋಸೆ ಉಯ್ಯೋದವರು, ಅಕ್ಕಿನ ರುಬ್ಬಿಟ್ಟು ಉಯ್ದ್ರೆ ಅದನ್ನೇ ಅವರು ರೊಟ್ಟಿ ಅಂತ ಹೇಳ್ತಾರೆ. ನಾವು ಆದರೆ ರೊಟ್ಟಿ ಈ ಥರ ತಟ್ ಮಾಡ್ತೀವಲ್ವಾ, ಈ ಥರ ರೊಟ್ಟಿ ಆ ಕಡೆ ಸೈಡ್ ಇಲ್ಲವೇ ಇಲ್ಲ. ನಾನು ಒಂದ್ಸತಿನೂ ಮಾಡಿಲ್ಲ ನಮ್ಮ ಅತ್ತೆ ಮನೇಲಿ ಈ ಥರ ರೊಟ್ಟಿ ಎಲ್ಲ. ಅಲ್ಲಿ ಬರೀ ತವದಲ್ಲಿ ಉಯ್ತಾರೆ, ಓಡ್ ರೊಟ್ಟಿ ಅಂತ ಹೇಳ್ತಾರೆ, ಅದೇ ಮಾಡೋದಲ್ಲ ಜಾಸ್ತಿ. ರೊಟ್ಟಿ ಜೊತೆ ಮೊಟ್ಟೆ ಗ್ರೇವಿನೂ ಚೆನ್ನಾಗಿದೆ, ಹಾಗೆ ಮುಳುಗಾಯಿ ಗೊಜ್ಜು ಚೆನ್ನಾಗಿದೆ. ಮುಳುಗಾಯಿ ಗೊಜ್ಜು ನೈಟ್ ಮಾಡಿದ್ದಿದ್ದು, ಎಣ್ಣೆ ಮುಳುಗಾಯಿ ಮಾಡಿದ್ದೆ, ಚೆನ್ನಾಗಾಗಿದೆ. ಬ್ರೇಕ್ಫಾಸ್ಟ್ ಮುಗಿಸಿ ಸಿಗ್ತೀನಿ. ಬ್ರೇಕ್ಫಾಸ್ಟ್ ಮಾಡಿ ಕೂತಿದ್ದೀವಿ. ಮನೇಲಿ ಒಂದೇ ಒಂದು ಕೆಲಸ ಆಗಿಲ್ಲ. ಅಮ್ಮ ನಾನು ಇವಾಗ ಎಲ್ಲ ಕೆಲಸ ಮಾಡಬೇಕು. ಯಾಕೋ ಇವತ್ತು ಮನೆ ಕೆಲಸ ಮಾಡೋಕ್ಕೆ ಮೂಡೇ ಇಲ್ಲ. ಒಂದೊಂದು ದಿನ ಹಾಗೆ ಅಲ್ವಾ, ಏನಕ್ಕೂ ಒಂಥರ ಇಂಟ್ರೆಸ್ಟೇ ಇರಲ್ಲ, ಒಂಥರ ಲೇಸಿ ಆಗುತ್ತೆ ಅನಿಸುತ್ತಲ್ವಾ. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಮತ್ತು ಇವತ್ತು ನಮ್ಮ ಮನೆಗೆ ಒಬ್ರು ಗೆಸ್ಟ್ ಬರ್ತಾ ಇದ್ದಾರೆ, ಒಬ್ಬರಲ್ಲ ಮೂರು ಜನ ಬರ್ತಾ ಇದ್ದಾರೆ. ಐ ಥಿಂಕ್ ಒಂದು ವರ್ಷನೇ ಆಯಿತು ಅನಿಸುತ್ತೆ, ಒಂದು ವರ್ಷದ ಮೇಲೆ ಆಯಿತು ಅನಿಸುತ್ತೆ ನಾನು ಮೀಟ್ ಮಾಡ್ದಲೆ ಅವ್ರನ್ನ. ಹಾಗಾಗಿ ಇವತ್ತು ಬರ್ತಾ ಇದ್ದಾರೆ, ಸಂಜೆ ಬರೋದು, ಈವ್ನಿಂಗ್ ಬರ್ತೀನಿ ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಇವತ್ತು ಮಧ್ಯಾಹ್ನ ಅಮ್ಮ ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ. ನಾನು ಮಟನ್ ಬಿರಿಯಾನಿದೇನು ವೀಡಿಯೋ ತೋರಿಸಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ನಾನು ಮಟನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸಿದ್ದೆ. ಅಮ್ಮ ಮಾಡಿರೋದನ್ನೇ ನಾನು ತೋರಿಸಿದ್ದೆ, ಈ ಸತಿ ಏನು ತೋರಿಸಲ್ಲ, ಮಧ್ಯಾಹ್ನಕ್ಕೆ ಮಟನ್ ಬಿರಿಯಾನಿ ಮಾಡ್ತಿದ್ದಾರೆ. ಮತ್ತು ನಮ್ಮನೆ ಇವತ್ತು ಬರ್ತಿರೋರು ಪ್ಯೂರ್ ವೆಜ್, ಅವ್ರಿಗೆ ಬೇರೆ ಮಾಡಬೇಕು. ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅವರು, ಈವ್ನಿಂಗ್ ಬರೋದಲ್ವಾ, ಏನಾದರೂ ಸ್ನ್ಯಾಕ್ಸ್ ಐಟಮ್ ಮಾಡಬೇಕು. ಲೈಟಾಗಿ ಟಿಫನ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಒಂದು ವರ್ಷ ಆದಮೇಲೆ ಬರ್ತಿರೋದು ಅಂತೇಳಿ. ಯಾರು ಇಲ್ಲ, ನನ್ನ ಫ್ರೆಂಡೇ, ನನ್ನ ಫ್ರೆಂಡು, ಅವಳ ಹಸ್ಬೆಂಡು, ಹಾಗೆ ಪಾಪು ಬರ್ತಾ ಇದ್ದಾರೆ, ಅವ್ರು ಪ್ಯೂರ್ ವೆಜ್. ಹಾಗಾಗಿ ಟಿಫನ್ಗೇನಾದರೂ ನೋಡಬೇಕು ಏನು ಮಾಡೋದು ಅಂತ, ಅಪರೂಪಕ್ಕೆ ಬರ್ತಿರೋದಲ್ವಾ. ಹಾಗಾಗಿ ಮನೇಲಿ ಒಂದೊಂದೇ ಕೆಲಸ ಮುಗಿಸ್ಬೇಕು. ಇವಾಗ ಒಂದು ಕೆಲಸನೂ ಆಗಿಲ್ಲ, ಬರೀ ಬ್ರೇಕ್ಫಾಸ್ಟ್ ಒಂದೇ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ತಿಂದಿರೋದು, ಇನ್ನೇನೂ ಆಗಿಲ್ಲ. ಇವಾಗ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕು. ಇವಾಗ ಅಮ್ಮನೂ ನಾನು ಒಂದು ಕಡೆಯಿಂದ ಮನೆ ಕೆಲಸ ಎಲ್ಲ ಮಾಡ್ಕೊಬಂದ್ವಿ. ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತೀನಿ ಅಮ್ಮನಿಗೆ, ನಾನು ಕಸ ಗುಡಿಸ್ಕೊಟ್ರೆ ಅಮ್ಮ ಮನೆಯೆಲ್ಲ ಒರೆಸ್ಕೊಬಂದರು. ಹಾಗೆ ನಮ್ಮನೆ ಶ್ಯಾಡೋಗೆ ಹಾಗೆ ಪಪ್ಪಿಗೆ ಇವತ್ತು ಸ್ನಾನ ಮಾಡಿಸಿದ್ರು. ಸಂಡೇ ಸಂಡೇ ನಮ್ಮನೆ ಎರಡು ನಾಯಿ ಮರಿಗೂ ಸ್ನಾನ ಮಾಡಿಸ್ತಾರೆ. ಇವಾಗ ಮಧ್ಯಾಹ್ನಕ್ಕೆ ಅಮ್ಮ ಮಟನ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಅಮ್ಮ ಮಟನ್ ಬಿರಿಯಾನಿಗೆ ಆ ಕಡೆ ಸೈಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ತಾ ಇದ್ದಾರೆ. ನಾನು
ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದೀನಿ, ಈರುಳ್ಳಿ ಟೊಮೊಟೊ ಹಣ್ಣು ಸೊಪ್ಪುಗಳೆಲ್ಲ ಏನೇನು ಬೇಕು ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದೀನಿ. ಇಬ್ಬರಿಬ್ರು ಇದ್ದರೆ ಬೇಗ ಎಲ್ಲ ಮುಗಿಯುತ್ತೆ ಅಲ್ವಾ, ಹಾಗಾಗಿ ನಾನೆಲ್ಲ ಕಟ್ ಮಾಡಿಕೊಡ್ತೀನಿ, ಅಮ್ಮ ಮಾಡ್ತಾರೆ. ನಾನು ಲಾಸ್ಟ್ ಟೈಮು ಮಟನ್ ಬಿರಿಯಾನಿ ವೀಡಿಯೋನ ಹಾಕಿದ್ದೀನಿ ಫುಲ್ಲು ಡೀಟೇಲಾಗಿ, ಆವಾಗಲೂ ಅಮ್ಮನೇ ಮಾಡಿದಿದ್ದು, ಇವಾಗಲೂ ಅಮ್ಮನೇ ಮಾಡ್ತಾ ಇರೋದು. ಏನಿದ್ರೂ ನಂದು ಕಟ್ ಮಾಡಿ ಕೊಡೋ ಕೆಲಸ. ಆವಾಗೆಲ್ಲ ಜಾಸ್ತಿ ನಾನು ಮಟನ್ ಬಿರಿಯಾನಿ ಮಾಡ್ತಾ ಇದ್ದೆ, ಬಟ್ ನಾನು ಇವಾಗ ನಾನೇನು ಮಾಡ್ತಿಲ್ಲ, ಅಮ್ಮನೇ ಎಲ್ಲ ಮಾಡ್ತಾರೆ. ನಾನು ಅದಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದೀನಿ ಅಮ್ಮನಿಗೆ. ಎಲ್ಲ ಕಟ್ ಮಾಡಿಕೊಟ್ಟಾಯಿತು, ಅಮ್ಮನೂ ಈ ಕಡೆ ಗ್ರೇವಿಗೆ ಇಟ್ಟಿದ್ದಾರೆ. ಅಂದರೆ ಮಟನ್ ಅಲ್ವಾ, ಮಟನ್ ಕುಕ್ಕರಲ್ಲಿ ಮಾಡಿಬಿಟ್ಟು ಆಮೇಲೆ ದಮ್ಮಿಗೆ ಪಾತ್ರೆಲಿ ಇಟ್ಟರೆ ಆಯಿತು ಅಂಥೇಳಿ ಕುಕ್ಕರಲ್ಲೆಲ್ಲ ಮಸಾಲೆ ಹಾಕಿಬಿಟ್ಟು ಮಾಡ್ತಾ ಇದ್ದಾರೆ. ಸ್ವಲ್ಪ ನೀರು ಇರಬೇಕು, ಯಾಕಂದರೆ ಮಟನ್ ಬೇಯಬೇಕಲ್ವಾ, ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದಾರೆ. ತುಂಬ ಚೆನ್ನಾಗಾಗುತ್ತೆ ಈ ಥರ ಮಟನ್ ಬಿರಿಯಾನಿ. ನೀವು ಮಟನ್ ಬಿರಿಯಾನಿ ವೀಡಿಯೋ ನೋಡಿಲ್ಲ ಅಂದರೆ ನನ್ನ ಹಳೆ ವೀಡಿಯೋದಲ್ಲಿದೆ ನೋಡಿ, ಮಟನ್ ಬಿರಿಯಾನಿ ರೆಸಿಪಿ ಫುಲ್ಲು ತೋರಿಸಿದ್ದೀನಿ ಡೀಟೇಲಾಗಿ. ತುಂಬಾ ಚೆನ್ನಾಗಾಗುತ್ತೆ, ಈಸಿಯಾಗೂ ಮಾಡ್ಕೋಬೋದು. ಇವಾಗ ಮಟನ್ ಎಲ್ಲ ಫಸ್ಟು ನಾವು ಒಂದು 3 ವಿಷಲ್ ಬೇಯಿಸ್ಕೋತೀವಿ ಕುಕ್ಕರಲ್ಲಿ, ಯಾಕಂದರೆ ಮಟನ್ ಸ್ವಲ್ಪ ಲೇಟಾಗಿ ಬೇಯೋದಲ್ವಾ, ಹಾಗಾಗಿ. ಆಮೇಲೆ ಪಾತ್ರೆಯಲ್ಲಿ ದಮ್ಮಿಗಿಡೋದು. ಇವಾಗ ಅಡಿಗಡೆ ಆ ಗ್ರೇವಿ ಎಲ್ಲ ಇದೆ, ಆಮೇಲೆ ಅರ್ಧ ಬೇಯಿಸ್ಕೊಂಡಿರೋ ರೈಸನ್ನು ಅದ್ರ ಮೇಲೆ ಹಾಕಿ ದಮ್ಮಿಗಿಡ್ತಾರೆ. ನೆಕ್ಸ್ಟು ದಮ್ಮಿಂದ ಎಲ್ಲ ಇಳಿಸಾದ್ಮೇಲೆ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಮಿಕ್ಸ್ ಮಾಡಿಕೊಟ್ಟು ಒಂದು 2 ಮಿನಿಟ್ಸ್ ಮತ್ತೆ ಮುಚ್ಚಿಟ್ರೆ ಕರೆಕ್ಟಾಗಿ ರೈಸ್ ಎಲ್ಲ ಅಳ್ಳಿರುತ್ತೆ, ಚೆನ್ನಾಗಾಗುತ್ತೆ. ನೋಡ್ಬೋದು ಇಲ್ಲಿ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಎಮ್ಮಿ ಎಮ್ಮಿ ಮಟನ್ ಬಿರಿಯಾನಿ. ನಮ್ಮನೇಲಿ ಬಿರಿಯಾನಿ ಅಂದರೆ ನನಗೆ ನಮ್ಮ ಅಪ್ಪನಿಗೆ ತುಂಬಾ ಇಷ್ಟ. ಚಿಕನ್ ಬಿರಿಯಾನಿ ಆದ್ರೂ ಅಷ್ಟೇ, ಮಟನ್ ಬಿರಿಯಾನಿ ಆದರೂ ಅಷ್ಟೇ, ನನಗೂ ಅಪ್ಪನಿಗೂ ತುಂಬ ಇಷ್ಟ. ಓಕೆ, ನೆಕ್ಸ್ಟು ಇವತ್ತಿನ ವೀಡಿಯೋದಲ್ಲಿ ನನ್ನ ಹಸ್ಬೆಂಡ್ ಇದ್ದಾರೆ ಅಂತ ಹೇಳಿದ್ನಲ್ವಾ, ನನ್ನ ಹಸ್ಬೆಂಡ್ ವೀಡಿಯೋ ಕಾಲ್ ಮಾಡಿರೋದು. ಯಾಕೆ ಅಂತ ಹೇಳಿದರೆ ಅವರು ಗ್ಲಾಸ್ ತೊಗೋತಾ ಇದ್ರು ಸ್ಪೆಕ್ಸ್, ಹಾಗಾಗಿ ನನಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ಯಾವುದನ್ನು ತೊಗೊಳ್ಳಿ ಯಾವುದನ್ನು ತೊಗೊಳ್ಳಿ ಅಂತ ಕೇಳ್ತಾ ಇದ್ರು. ನನಗೆ ಅದನ್ನು ಸೆಲೆಕ್ಟ್ ಮಾಡೋಕ್ಕೆ ಗೊತ್ತಾಗಲ್ಲ, ನೀವೇ ಒಂದು ತೊಗೊಳ್ಳಿ ಅಂದರೆ ಇಲ್ಲ ಒಂದು ಸೆಲೆಕ್ಟ್ ಮಾಡು ಅಂತೇಳಿ ತೋರಿಸ್ತಾ ಇದ್ರು. ಆದರೂ ನಾನು ಸೆಲೆಕ್ಟ್ ಮಾಡಿಲ್ಲ, ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ದೆ. ಏನೇ ಒಂದು ತೊಗೊಳ್ಳೋದಾದರೂ ನನಗೆ ವೀಡಿಯೋ ಕಾಲ್ ಮಾಡಿ ತೋರಿಸೇ ತೊಗೊಳ್ಳೋದು, ಹಾಗಾಗಿ ಇವತ್ತು ವೀಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರಲ್ವ, ಹೇಗೆ ವೀಡಿಯೋ ಮಾಡ್ತಾ ಇದ್ನಲ್ವ ಅಂತೇಳಿ ಅದನ್ನು ವೀಡಿಯೋ ಮಾಡಿದೆ, ಸ್ಕ್ರೀನ್ ರೆಕಾರ್ಡ್ ಮಾಡಿದ್ದೀನಿ. ತುಂಬ ದಿನ ಆಯ್ತಲ್ವ ನನ್ನ ವೀಡಿಯೋಸಲ್ಲೂ ನನ್ನ ಹಸ್ಬೆಂಡ್ ಇಲ್ದಲೆ, ಹಾಗಾಗಿ ಇದೊಂದು ಚಿಕ್ಕ ಕ್ಲಿಪ್ನ ಹಾಕಿದ್ದೀನಿ. ಆಮೇಲೆ ಪರ್ಚೇಸ್ ಮಾಡಿದ್ಮೇಲೆ ನನಗೆ ಫೋಟೋ ಕಳಿಸಿದ್ರು. ಇವಾಗ ಊಟ ಟೈಮ್, ಬಿರಿಯಾನಿನೂ ರೆಡಿಯಾಗಿದೆ, ಟೈಮೂ ಆಗಿದೆ, ಊಟಕ್ಕೆಲ್ಲ ಹಾಕ್ಕೊಂಡು ನಾನೇ ಫಸ್ಟು ಊಟ ಮಾಡ್ತಾ ಇದ್ದೀನಿ. ಮಟನ್ ಬಿರಿಯಾನಿ, ಹಾಗೆ ಸಲಾಡ್, ಸೌತೆಕಾಯಿ. ಬಿರಿಯಾನಿ ರೆಡಿಯಾಗಿದೆ, ಟೇಸ್ಟ್ ಮಾಡಿ ನೋಡ್ಬೇಕು ಹೇಗಾಗಿದೆ ಅಂತ. ಅಮ್ಮ ಮಾಡಿರೋದು ತುಂಬ ಚೆನ್ನಾಗಾಗಿದೆ. ಇದ್ರ ರೆಸಿಪಿದು ನಾನು ಫುಲ್ ವೀಡಿಯೋ ನಿಮಗೆ ತೋರಿಸ್ಲಿಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಬಿರಿಯಾನಿ ಮಾಡುವಾಗ, ಮಟನ್ ಬಿರಿಯಾನಿ ಮಾಡುವಾಗ ಫುಲ್ ರೆಸಿಪಿ ವೀಡಿಯೋ ನಾನು ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ಬೇಕಾದ್ರೆ ಚೆಕ್ ಮಾಡ್ಬೋದು. ಮಟನ್ ಬಿರಿಯಾನಿ ಯಾವಾಗಲೂ ನಾವು ಒಂದೇ ಥರ ಮಾಡೋದು, ತುಂಬ ಚೆನ್ನಾಗಾಗಿದೆ. ಇವತ್ತು ಮೊಸರು ಬಜ್ಜಿ ಮಾಡಿಲ್ಲ, ಬರೀ ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. 1:20 ಟೈಮು. ನಾನ್ ವೆಜ್ ಎಲ್ಲ ಮಾಡಿದಾಗ ತುಂಬ ಬೇಗ ಹೊಟ್ಟೆ ಹಸಿಯುತ್ತೆ, ನನಗಂತೂ ಬೇಗ ಹೊಟ್ಟೆ ಹಸಿಯುತ್ತೆ. ಕೆಲವ್ರು ಇರ್ತಾರೆ ಹಾಗೆ ಅನಿಸುತ್ತೆ ಅಲ್ವಾ, ಮನೇಲಿ ಏನಾದರೂ ನಾನ್ ವೆಜ್ ಮಾಡಿದಾಗ ಬೇಗ ಹೊಟ್ಟೆ ಹಸಿಯೋದು, ಯಾಕಂದರೆ ಅದ್ರ ಸ್ಮೆಲ್ ಬರ್ತಾ ಇರುತ್ತಲ್ವ, ಯಾವಾಗ ಊಟ ಮಾಡ್ತೀವಿ ಯಾವಾಗ ಊಟ ಮಾಡ್ತೀವಿ ಅಂತ ಅನ್ನಿಸ್ತಾ ಇರುತ್ತೆ. ನನಗಂತೂ ಹಾಗೆ ಅನಿಸುತ್ತೆ. ನೋಡೋಣ, ಸಖತ್ತಾಗಿದೆ. ಊಟ ಎಲ್ಲ ಆದಮೇಲೆ ಏನಾದರೂ ಒಂದು ಫ್ರೂಟ್ನ ತಿನ್ನೋಣ ಅಂತೇಳಿ ಬಂದೆ. ಆವಾಗ ಇದೊಂದು ಡಿಫ್ರೆಂಟಾಗಿದೆ ಅಂತೇಳಿ ಸಟರ್ಡೆ ನಮ್ಮ ಅಪ್ಪ ತೊಗೊಬಂದಿದ್ರು ಈ ಫ್ರೂಟ್ನ.
ಒಂದನ್ನು ಟೇಸ್ಟ್ ಮಾಡಿ ನೋಡಿ ಇಷ್ಟ ಆದರೆ ತೊಗೊಳ್ಳಿ ಅಂತ ಕೊಟ್ರಂತೆ. ಹಾಗಾಗಿ ತೊಗೊಬಂದಿದ್ರು. ನಾನು ಇದನ್ನು ಟೇಸ್ಟ್ ಏನು ಮಾಡಿರಲಿಲ್ಲ, ಫಸ್ಟ್ ಟೈಮು ಟೇಸ್ಟ್ ಮಾಡ್ತಿರೋದು. ನಾನು ನೋಡಿದ್ದೆ ಬಟ್ ನಾನು ಇದನ್ನು ಟೇಸ್ಟ್ ಮಾಡಿಲ್ಲ. ನೋಡೋಕ್ಕೆ ಸೇಮ್ ಟೊಮೊಟೊ ಹಣ್ಣು ಥರನೇ ಇರುತ್ತೆ. ಹಾಗಾಗಿ ಇದನ್ನು ಟೇಸ್ಟ್ ಮಾಡೋಣ ಅಂತೇಳಿ ನೋಡ್ತಾ ಇದ್ದೀನಿ. ಅದ್ರದ್ದು ಮೇಲ್ಗಡೆ ತೊಟ್ಟು ಅನಿಸುತ್ತೆ, ಅದನ್ನು ತೆಗೆದು ನೋಡ್ತಾ ಇದ್ದೀನಿ. ತುಂಬ ಹಾರ್ಡ್ ಇದೆ ಅದು, ಕೈಯಲ್ಲೇ ಅದನ್ನು ತೆಗಿಯೋಕ್ಕಾಗಲ್ಲ. ನಂಗೆ ಈ ಥರದ್ದು ಹೊಸ ಫ್ರೂಟ್ ಎಲ್ಲ ಇವಾಗ ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ, ಹೊಸ ಹೊಸ ತಿಂಡಿಗಳನ್ನು ಫ್ರೂಟ್ಗಳನ್ನೆಲ್ಲ ತಿಂದು ಟೇಸ್ಟ್ ಮಾಡಬೇಕು ಅಂತ. ನಂಗೆ ಆ ಥರ ಇಷ್ಟ ಆಗಲ್ಲ, ನನಗೆ ಅದಿಷ್ಟ ಆಗಲ್ಲ ಗೊತ್ತಿಲ್ದಿರೋದೆಲ್ಲ ತಿನ್ನೋಕ್ಕೆ. ಆದರೂ ಒಂದು ಟ್ರಯಲ್ ಮಾಡಿ ನೋಡೋಣ ಅಂತೇಳಿ, ನಮ್ಮಮ್ಮ ಸುಮ್ಮನೆ ಇಟ್ಟಿದ್ದಾರಲ್ಲ ಅದನ್ನು ಹಾಳಾಗೋಕ್ಕಿಂತ ಮುಂಚೆ ಕಟ್ ಮಾಡು ಅಂತ ಹೇಳಿದರು ಅಂತೇಳಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಕಟ್ ಮಾಡಿದ್ರೆ ಯಾವ ಥರ ಇದೆ ಅಂತೇಳಿ. ನೀವು ಈ ಫ್ರೂಟ್ನ ಟೇಸ್ಟ್ ಮಾಡಿದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಹೇಗನ್ನಿಸ್ತು ಈ ಫ್ರೂಟ್ನ ತಿನ್ನೋವಾಗ ಅಂತ. ನನಗಂತೂ ಇಷ್ಟ ಆಗಲಿಲ್ಲ, ಯಾಕೋ ಅಪ್ಪ ನಂಗೆ ಇಷ್ಟ ಆಗಲಿಲ್ಲ. ತಿನ್ನಕ್ಕೊಂಥರ ಸ್ವೀಟಾಗಿದೆ, ಕ್ರಂಚಿಯಾಗಿದೆ ಮತ್ತು ಜ್ಯೂಸಿ ಆಗಿದೆ, ಬಟ್ ಅಷ್ಟು ನಂಗೆ ಲೈಕ್ ಆಗಲಿಲ್ಲ. ಏನೋ ಒಂಥರ ಆಯಿತು ನನಗೆ. ಈ ಡ್ರ್ಯಾಗನ್ ಫ್ರೂಟು ಅಷ್ಟೇ, ನನಗೆ ಅಷ್ಟು ಇಷ್ಟನೇ ಆಗಿಲ್ಲ. ಅದೇ ಥರ ಇದೂ ಅಷ್ಟೇ, ನಂಗೆ ಅಷ್ಟು ಲೈಕ್ ಆಗಲಿಲ್ಲ ಇದು. ಬಟ್ ತುಂಬ ಸ್ವೀಟ್ ಇದೆ ಇದು. ನಾನು ತೊಗೊಂಡಿದ್ದೆ ಆ ಚಿಕ್ಕ ಪೀಸು, ಆ ಚಿಕ್ಕ ಪೀಸು ನನಗೆ ತಿನ್ನೋಕ್ಕಾಗಲಿಲ್ಲ. ಅದನ್ನು ಅಲ್ಲೇ ಅರ್ಧಕ್ಕೆ ಬಿಟ್ಟೆ ನಾನು, ನಂಗೆ ಇಷ್ಟ ಆಗಿಲ್ಲ. ಇವಾಗ ಊಟ ಆಯಿತು, ಊಟ ಚೆನ್ನಾಗಿತ್ತು, ಮಟನ್ ಬಿರಿಯಾನಿ ಚೆನ್ನಾಗಿತ್ತು, ಊಟ ಎಲ್ಲ ಆಯಿತು. ಟೈಮ್ ಇವಾಗ 2 ಗಂಟೆ ಆಗಿದೆ. ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು ಅಂದನಲ್ಲ, ಅವರು ಒಂದು 4 ಗಂಟೆಗೆ ಬರ್ತಾರಂತೆ. ಹಾಗಾಗಿ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶಾವಿಗೆ ಉಪ್ಪಿಟ್ಟು ಮಾಡಿಬಿಟ್ಟು ಬಾಳೆಕಾಯಿ ಬಜ್ಜಿ ಮಾಡಿ ಕಾಫಿ ಮಾಡೋಣ ಅಂತ. ಕಾಫಿ ಟೈಮಿಗೆ ಬರೋದಲ್ವಾ, ಮಧ್ಯಾಹ್ನನೇ ಊಟಕ್ಕೆ ಬಾರೆ ಅಂದೆ. ಇಲ್ಲ ಪಾಪು ಅಳುತ್ತೆ, ಹಠ ಮಾಡುತ್ತೆ, ಮಲಗಿದ್ಮೇಲೆ ಬರ್ತೀನಿ ಅಂತ ಹೇಳಿದಾಳೆ. ಪಾಪು ಒಂದ್ಸತಿ ಮಲಗಿದ್ಮೇಲೆ ಹಠ ಮಾಡಲ್ವಂತೆ, ಹಾಗಾಗಿ ಒಂದು 4 ಗಂಟೆಗೆ ಬರ್ತೀನಿ ಅಂತ ಹೇಳಿದಾಳೆ. ಅವಳು ಬರೋಷ್ಟೊತ್ತಿಗೆ ಶಾವಿಗೆ ಉಪ್ಪಿಟ್ಟೆಲ್ಲ ರೆಡಿ ಮಾಡಬೇಕು, ಇನ್ನೂ ಟೈಮ್ ಇದೆಯಲ್ವಾ. 1 ಅವರ್ ರೆಸ್ಟ್ ತೊಗೊಂಡ್ಬಿಟ್ಟು ಆಮೇಲೆ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀನಿ. ಮತ್ತು ಇದ್ರ ಮುಂದಿನ ಪಾರ್ಟ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ, ಆಮೇಲೆ ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ. ಹಾಗಾಗಿ ಇದ್ರ ಕಂಟಿನ್ಯೂ ಪಾರ್ಟ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಹಾಗೆ ನನ್ನ ಫ್ರೆಂಡ್ ಪಾಪುನ, ನನ್ನ ಫ್ರೆಂಡ್ನ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ತೋರಿಸ್ತೀನಿ, ಮಿಸ್ ಮಾಡಿದೆ ನೋಡಿ. ಹಾಗೆ ನಾನು ಶಾವಿಗೆ ಉಪ್ಪಿಟ್ಟನ್ನ ಯಾವ ಥರ ಮಾಡ್ತೀನಿ ಅಂತಲೂ ತೋರಿಸ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಓಕೆ, ಹಾಗಾದರೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.